ನೆಕ್ಸ್ಟು ಡಾಕ್ಟರ್ ಜೆ ಗುಂಡರಾಜ್ ಅಂತ. ನಾನು ಸುಮಾರು 37 ವರ್ಷಗಳಿಂದ ಮೈಸೂರು ಸಾಂಪ್ರದಾಯಿಕ ಚಿತ್ರಕಲೆಯನ್ನು ನಾನು ವೃತ್ತಿಯಾಗಿ ಸ್ವೀಕರಿಸಿ ನಾನು ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸುಮಾರು ಇದುವರೆಗೂ ಒಂದು 3,000 ಚಿತ್ರಕಲೆಗಳನ್ನು ನಾನು ಮೈಸೂರು ಸಾಂಪ್ರದಾಯಿಕ ಚಿತ್ರಕಲೆಯಲ್ಲಿ ನಾನು ಮಾಡಿ ಹೊರಗಡೆ ಕೊಟ್ಟಿದ್ದೀನಿ. ನಾನು ಈಗ ಇದು ಬಂದು ಯಶೋಧ ಕೃಷ್ಣ ಸಬ್ಜೆಕ್ಟ್ ಇದು. ಇದರಲ್ಲಿ ತಾಯಿ ಯಶೋಧ ಕೃಷ್ಣನಿಗೆ ಎದೆಯಾದ ಮುಸ್ತಾ ಇರೋದು. ಆಗ ತಾಯಿ ಯಾವಾಗಲೂ ಬಡಂತಿಯಾಗಿದ್ದಾಗ ಹೇಗೆ ಗಟ್ಟಿ ಮುಟ್ಟಿಯಾಗಿ ಗುಂಡುಗುಂಡಾಗಿರ್ತಾಳೆ, ಆ ಕಾನ್ಸೆಪ್ಟಲ್ಲಿ ನಾವು ಇದು ಮಾಡಿದ್ವಿ. ಮತ್ತು ಕೃಷ್ಣನಿಗೆ ಆಟ ಆಡೋದಕ್ಕೆ ಅಂದ್ಬಿಟ್ಟು ಗಿಳಿ ಇದೆ, ನವಿಲಿದೆ. ಮತ್ತು ಈ ಕಾನ್ಸೆಪ್ಟಲ್ಲಿ ಚಿನ್ನದ ರೇಖಲ್ಲಿ ತುಂಬ ಸಣ್ಣ ಸಣ್ಣವಾದಂಥ ವರ್ಕ್ಗಳನ್ನ ನಾವು ಮಾಡಿದ್ದೀವಿ ಇದನ್ನು. ಮತ್ತು ಇದೆಲ್ಲ ಹಳೆ ಕಾಲದಲ್ಲಿ ಇದ್ದಂಥ ಯಾಳಿ ಆಭರಣಗಳು ಮತ್ತು ಕಾಸಿನ ಸರ ಹಳೆ ಆಭರಣಗಳು ಏನಿರುತ್ತೆ ನಾವು ಅದನ್ನು ಮೈಸೂರು ಮಹಾರಾಜರ ಇದರಲ್ಲಿ ರಾಣಿದೇವಿ ಏನು ಒಡವೆಗಳನ್ನ ಉಪಯೋಗಿಸ್ತಾರೆ ಆ ಥರ ಒಡವೆಗಳನ್ನೇ ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನು ಮಾಡಿದ್ದೀವಿ. ಇದನ್ನು ಮೈಸೂರು ಸಾಂಪ್ರದಾಯಿಕ ಚಿತ್ರಕಲೆ ಅಂತ ಹೇಳ್ತಾರೆ. ನಾವಿಲ್ಲಿ ಸುಮಾರು 15 ರಿಂದ 16 ಜನ ವಿದ್ಯಾರ್ಥಿಗಳು ಮತ್ತು ನಾನು ಸೇರಿ ಇಲ್ಲಿ ಮೈಸೂರು ಸಾಂಪ್ರದಾಯಿಕ ಚಿತ್ರಕಲೆ ಬಗ್ಗೆ ಒಂದು ತರಬೇತಿಯನ್ನು ಕೊಟ್ಟು ಸುಮಾರು 5 ರಿಂದ 10 ವರ್ಷಗಳ ಕಾಲ ನನ್ನ ಹತ್ರ ವಿದ್ಯಾಭ್ಯಾಸವನ್ನು ಕಲಿತ್ಕೊಂಡು ಇವರು ಚಿತ್ರಕಲೆ ಬಗ್ಗೆ ಇಲ್ಲಿ ಶೋವನ್ನು ಮಾಡಿದ್ದೀವಿ. ಚಿತ್ರಕಲಾ ಪರಿಷತ್ತಲ್ಲಿ ಚಿತ್ರಸಂತೆಯಲ್ಲಿ ಆ ಶೋವನ್ನು ಈಗ ಏರ್ಪಡಿಸಿದ್ದಾರೆ. Please subscribe our TV Karnataka, Karnataka's first art news channel.